ಸರ್ ರಾಜಕೀಯ ವಿಡಂಬನೆ ನಾಟಕ ಇದು ಒಂತರ ಚೆನ್ನಾಗಿದೆ ಹಳ್ಳಿಗೆ ಇದು ಸಿಟಿಗಿಂತ ಹಳ್ಳಿಲೇ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಬಟ್ ಇನ್ನು ಬಳಸ್ಕೋಬಹುದಾಗಿತ್ತು ವೆರಿ ನೈಸ್ ಚೆನ್ನಾಗಿದೆ ಇದು ರಾಜಕೀಯ ಇದು ಎಲ್ಲ ಇದಕ್ಕೆ ಚೆನ್ನಾಗಿದೆ ನೂರಾರು ಜನ ಸಾವಿರಾರು ಜನ ಇದನ್ನು ನೋಡಿ ಇನ್ನು ಮಾಡಿ ಪಾಸ್ ಮಾಡ್ತಾರೆ ಸರ್ ಇಲ್ಲ ಇದು ಭಾರಿ ಫೈನ್ ಇದೆ ಇದು ಈ ಸೂಪರ್ ಪಿಕ್ಚರ್ ಒಂದು ವರ್ಷ ಓಡಲಿ ಅಂತ ನಾನು ಆರೈಸ್ತೀನಿ ಸರ್ ಭಾರಿ ಚೆನ್ನಾಗಿದೆ ಸರ್ ಸರ್ ತುಂಬ ಚೆನ್ನಾಗಿದೆ ಸಿನಿಮಾ ಕತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈಗಿನ ಜನತೆಗೆ ಈಗ ರಾಜಕೀಯ ಹೇಗಿರಬೇಕು ಅಂತಂದು ತೋರಿಸ್ಕೊಂಡಿದ್ದಾರೆ ಅದರಲ್ಲಿ ಮನೋಹರ್ ಸರ್ ಡೈರೆಕ್ಷನ್ನು ಚೆನ್ನಾಗಿದೆ ಈಗ ತುಂಬ ವರ್ಷದಿಂದ ಒಳ್ಳೆ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈಗಿನ ಜನ್ರೇಷನಲ್ಲಿ ಏನಿದೆಯೋ ರಾಜಕೀಯದ್ದು ಅದೇ ಮೆಸೇಜನ್ನು ಮನೋಹರ್ ಸರ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಒಳ್ಳೇದಾಗಲಿ ಒಳ್ಳೊಳ್ಳೆ ಸಿನಿಮಾಗಳು ಅವ್ರ ಕೈಯಿಂದ ಮೂಡಿ ಬರಲಿ ಅಂತ ಹಾರೈಸ್ತೀನಿ ಸರ್ ರಾಜಕೀಯ ನೋಡ್ಕೊಂಡು ಔಟ್ ಆಗ್ಬೇಕು ಸರ್ ಒಳ್ಳೆ ಜನಕ್ಕೆ ಆಗ್ಬೇಕು ಸಿನಿಮಾ ರಾಜಕೀಯದ ಇಷ್ಟ ಆಯ್ತು ಸರ್ ನೋಡ್ಕೊಂಡು ಔಟ್ ಆಗ್ಬೇಕು ಅಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಡ್ತೇನೆ ಹಾಯ್ ನಮಸ್ತೆ ಇದರಲ್ಲಿ ನಾನು ಒಂದು ಆ್ಯಕ್ಟ್ ಮಾಡಿದ್ದೀನಿ ಭಾಗ್ಯಕ್ಕ ಅನ್ನೋ ಕ್ಯಾರೆಕ್ಟರು ನನಗೆ ಮೂವಿ ತುಂಬ ಇಷ್ಟ ಆಯಿತು ಸತೀಶ್ ಸರ್ ಅವ್ರದ್ದು ಇದು ಮೊದಲು ಮೂವಿ ಫಸ್ಟ್ ಮೂವಿ ತುಂಬ ಚೆನ್ನಾಗಿ ಫೈಟ್ ಇರ್ಬೋದು ಆಮೇಲೆ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಮನೋಹರ್ ಸರ್ ಮ್ಯೂಸಿಕ್ ಅಂತೂ ಕೇಳೋ ವಿಷಯನೇ ಅಲ್ಲ ಆಮೇಲೆ ಅವರೇ ಇದನ್ನು ಡೈರೆಕ್ಷನ್ ಮಾಡಿರೋದು ಮೂವಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡ ಮೂವಿನ ನೋಡಿ ಥಿಯೇಟರನ್ನು ನೋಡಿ ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿತ್ತು ಸರ್ ಪರವಾಗಿಲ್ಲ ಇವಾಗ ಅವ್ನು ನಾಗ ಮೋಸ ಮಾಡ್ದ ಅಂದ್ಬಿಟ್ಟು ಎಲ್ಲರೂ ಜನ ಎಲ್ಲ ಪರಿಚಯ ತಗೊಂಡು ಹೊಡೆದ್ರು ಇವಾಗ ಸಿದ್ದರಾಮಯ್ಯ ಹಿಂಗೆ ಯಾರು ಹೊಡಿತಾರೆ ಹಾಂ ಯಾರು ಹೊಡಿಯಂಗೆ ಅವರೇ ಸಿದ್ದರಾಮಯ್ಯಂಗೆ ಗೆಲ್ಲಿಸ್ತೀವಿ ಓಟ್ ಹಾಕಿ ಅದು ಇದು ಅಂತ ಹೇಳಿದ್ರು ಇವಾಗ ಆಶ್ವಾಸನೆ ಕೊಟ್ಟರು ಒಂದು ಆಶ್ವಾಸನೆ ಇಲ್ಲ ಒಂದೊಂದು ಇದು ಒಂದೊಂದು ಹೇಳ್ತಾವ್ರೆ ವಿದ್ಯುತ್ಗೊಂಥರ ಹೇಳ್ತಾರೆ ಇದಕ್ಕೊಂಥರ ಹೇಳ್ತಾರೆ ಏನೇನೋ ರೂಲ್ಸ್ ತಗೊಂಡ್ಬರ್ತಾರೆ ಆ ಥರ ಪರಿಚಯ ತಗೊಂಡು ಯಾರು ಹೊಡಿಯೋರವ್ರೆ ಹಾಂ ಸಿದ್ದರಾಮಯ್ಯಂಗೆ ತಕ್ಕ ಫಿಲಮ್ ಇದು ಹಾಂ ಸೂಪರು ಎಲ್ಲ ರಾಜಕಾರಣಿಗೂ ಹಿಂಗೆ ಈ ಥರ ಮಾಡಿದ್ರೆ ಸರೋತೈತೆ ಹೇಳೋದೊಂದು ಮಾಡೋದೊಂದು ನೋಡಿ ನಾವು ಈ ಥರ ಇದ್ದೀವಿ ನಮಗೆ ನಮ್ಮ ಏರಿಯಾ ಒಳಗೆ ಗುಂಡೂರಾವ್ ಗೆದ್ದಿರೋದು ಕೇಳಿದ್ದಕ್ಕೆ ಹೆಂಗಸ್ರಿಗೆ ಗಾಡಿ ಕೊಟ್ಟವ್ರು ಹೊರತು ನನಗೆ ಗಾಡಿ ಕೊಟ್ಟಿಲ್ಲ ಹಾಂ ಮೋಸ ಮಾಡ್ತಾವ್ರೆ ಏನು ಮಾಡೋದು ಇಂಥವ್ರಿಗೆ ಈ ಪಾಠ ಕಲಿಸೋಕ್ಕೆ ಸಿನಿಮಾ ಸರಿಗೈತೆ ನಿಜವಲ್ಲ ತುಂಬ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಪ್ರಸಕ್ತ ರಾಜಕೀಯ ಪರಿಸ್ಥಿತಿ ಹೇಗಿದೆ ನಾವುಗಳು ಜನಗಳು ಹೇಗೆ ನಾವು ಮೋಸ ಹೋಗ್ತೀವಿ ಯಾವುದೋ ಒಂದು ಸಣ್ಣ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ನಮ್ಮ ಜೀವನ ಹೇಗೆ ಕಳ್ಕೊತೀವಿ ಅಂತಕ್ಕಂಥದ್ದನ್ನ ಭಾಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಎಲ್ಲರೂ ಇದನ್ನು ನೋಡಿ ಕಲಿಬೇಕು ಅದರಲ್ಲೂ ಯಾರ್ಯಾರು ಸಣ್ಣ ಸಣ್ಣ ದುಡ್ಡಿಗೋಸ್ಕರ ಒಳಗಾಗ್ತೀವಿ ಅವರು ಭಾಳ ಸೊಗಸಾಗಿ ಒಳ್ಳೆ ಚಿತ್ರಕಥೆ ಎಲ್ಲ ಬರೆದು ಒಳ್ಳೆ ಸಂಭಾಷಣೆ ಚೆನ್ನಾಗಿದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಮನೋಹರ್ ಸರ್ ಅವ್ರ ಕಮ್ ಬ್ಯಾಕ್ ಅವರ ಒಂದು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ ಹೊಸದಾಗಿ ಸತೀಶ್ ಅವರು ಭಾಳ ಚೆನ್ನಾಗಿ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಉಳಿದ ತಾರಾ ಬಳಗನೂ ಅಷ್ಟೇ ಎಲ್ಲ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ನೋಡಬೇಕಾದ ಒಂದು ಚಿತ್ರ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಮೆಸೇಜ್ ಚೆನ್ನಾಗಿದೆ ಸರ್ ಮೆಸೇಜ್ ಚಿತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಾಗಿ ಇದು ಚುನಾವಣೆಗಿನ ಮೊದಲೇ ಬರಬೇಕಾಗಿತ್ತು ಸ್ವಲ್ಪ ತಡ ಆಗಿದೆ ಆದ್ರೂ ಏನೋ ಟೈಮ್ ಮೀರಿಲ್ಲ ಇವಾಗ ಇನ್ಮೇಲೆ ಆದರೂ ಜನರು ಎಚ್ಚೊತ್ಕೊಂಡು ಚುನಾವಣೆಯಲ್ಲಿ ಮತ ಹಾಕ್ಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಚೆನ್ನಾಗಿದೆ ಸಿನಿಮಾ ಎಲ್ಲ ಕಲಾವಿದರ ಅಭಿನಯ ಚೆನ್ನಾಗಿದೆ ಮೆಸೇಜ್ ಇದೆ ಲಾಸ್ಟಲ್ಲಿ ಪುನೀತ್ನ ತೋರಿಸಿ ಇವ್ರ ಥರ ಸೇವೆ ಮಾಡೋದನ್ನು ಡೈಲಾಗು ಪಂಚಿಂಗ್ ಚೆನ್ನಾಗಿತ್ತು ಬಟ್ ಎಲ್ರಿಗೂ ಸೋಷಿಯಲ್ ಮೆಂಟ್ ಬರಬೇಕು ಮನುಷ್ಯರಂದು ಹಾಂ ರಿಯಲಿ ರಿಯಲಿ ರಾಜಕಾರಣಿಗಳು ಹಾಗೇ ಇರ್ತಾರೆ ಯಾವಾಗಲೂ ಅದನ್ನು ಸ್ವಲ್ಪ ಇದು ಸಿನಿಮಾಗಳಲ್ಲಿ ನಿಜವಾದ ಕತೆ ಅಂತ ಈ ಥರ ಇದ್ದಿರೋರು ಹಿಂಗೆ ಆಗ್ತಾರೆ ಅವ್ರು ಕೆಟ್ಟದ್ದು ಮಾಡೋರು ತುಂಬ ಜನ ಇದ್ದಾರೆ ಒಳ್ಳೇದು ಮಾಡ್ಬೋದು ಖಂಡಿತವಾಗಿ ಆ ಥರ ಮೆಸೇಜ್ ಚೆನ್ನಾಗಿದೆ ಅಂತ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ಈಗ ಹಳ್ಳಿಗಳಲ್ಲಿ ಯಾವ ಥರ ನಮ್ಮದು ಚುನಾವಣೆ ಈ ಪೊಲಿಟಿಕ್ಸ್ ಅಂತ ಅನ್ನೋದು ಯಾವ ಥರ ನಡೆಯುತ್ತೆ ಅಲ್ಲಿ ಹೆಂಗೆ ರಾಜಕೀಯ ಅನ್ನಂತಂದು ಜನಾಂಗೀಯವಾಗಿ ಯಾವ ಥರ ಹಬ್ಬುತ್ತೆ ಯಾವ ಥರ ಪೊಲಿಟಿಕ್ ಆಯ್ಕೆ ಮಾಡ್ತಾರೆ ಅಂತಂದು ನೈಜವಾಗಿ ತೋರಿಸಿದ್ದಾರೆ ಒಳ್ಳೆ ಸ್ಟೋರಿ ಇದೆ ಆಮೇಲೆ ಹೊಸ ನಾಯಕ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ವಿ ಮನೋಹರ್ ಅವರ ಒಂದು ಡೈರೆಕ್ಷನ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿತ್ರ ತುಂಬ ಚೆನ್ನಾಗಿದೆ ಅಂದರೆ ಗ್ರಾಮೀಣ ಸೊಗಡನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆ ಯಾವ ಥರ ಜಾತಿ ಮತ ಧರ್ಮವನ್ನು ಬೆಳೆಸಿ ಯಾವ ಥರ ರಾಜಕೀಯವನ್ನು ಮಾಡ್ತಾರೆ
ಮತ್ತು ಆ ಥರ ಮಾಡೋದ್ರಿಂದ ನಮಗೆ ಒಳ್ಳೆ ನಾಯಕನ ಆರಿಸ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಯಾವುದೇ ಜಾತಿ ಭಾಷೆ ಧರ್ಮಕ್ಕೆ ಒಳಪಡದ್ರೆ ಒಳ್ಳೆ ನಾಯಕನ ಆರಿಸ್ಕೋಬೇಕು. ಅದನ್ನು ಆರಿಸ್ಕೊಂಡ್ರೆ ನಮ್ಮ ದೇಶಕ್ಕೆ ಯಾವ ರೀತಿ ಒಂದು ಒಳ್ಳೇದಾಗುತ್ತೆ ಅನ್ನೋದನ್ನು ನಿಜವಾಗ್ಲಿ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವಿ ಮನೋಹರ್ ಅವರು. ಮತ್ತು ಸತೀಶ್ ಅವರು ಕೂಡ ತುಂಬ ಚೆನ್ನಾಗಿ ನೈಜವಾಗಿ ಎಲ್ಲ ಗ್ರಾಮೀಣ ಸೊಗಡನ್ನು ಚೆನ್ನಾಗಿ ತೋರಿಸಿದ್ದಾರೆ ಸರ್. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅನ್ನೋದು ನಮ್ಮ ಅಭಿಲಾಷ ಸರ್. ಒಳ್ಳೆ ಸಿನಿಮಾ, ಒಳ್ಳೆ ಮೆಸೇಜ್ ಇದೆ, ಜೊತೆಗೆ ಗ್ರಾಮೀಣ ಸೊಗಡಿನ ಭಾಷೆ ತುಂಬ ಇಷ್ಟ ಆಗುತ್ತೆ, ಮಂಡ್ಯ ಸ್ಟೈಲ್ ಭಾಷೆ. ಜೊತೆಗೆ ಹೊಸ ಟೀಮ್ ಎಲ್ಲ ಆಲ್ಮೋಸ್ಟ್ ಹೊಸಬ್ರ ಇದ್ದಾರೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಆ್ಯಕ್ಟ್ರ್ಗಳಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕತೆ, ಒಂದು ಒಳ್ಳೆ ಕತೆ, ಪ್ರಸ್ತುತ ರಾಜಕೀಯ ಸಿಚುವೇಷನ್ಗೆ ಒಂದು ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬ ನಾಗರಿಕನ ಕೆಲಸ ಏನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರೂ ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ರಾಜಕೀಯ ಸರಿಯಿಲ್ಲ ಅಂತ ಹೇಳೋದಕ್ಕಿಂತ ನೀವೇನು ಏನು ಮಾಡ್ತಾ ಇದ್ದೀರಾ ರಾಜಕೀಯವಾಗಿ, ಅಥವಾ ನಮ್ಮ ರಾಜ್ಯಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಪ್ರಶ್ನೆ ಕೇಳುವಂತಹ ಚಿತ್ರ. ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ, ತುಂಬ ಚೆನ್ನಾಗಿದೆ. ಬರೀ ಮೆಸೇಜ್ ಮಾತ್ರ ಅಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಖಂಡಿತ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸರ್. ಸಬ್ಜೆಕ್ಟು ಈಗಿನ ವಾಸ್ತವ್ಯ ಏನು ನಡೀತಿದೆ ಅದು ತೋರಿಸ್ತಾರೆ. ಎಲೆಕ್ಷನ್ಗೆ ಮುಂದಿನ ಎಲೆಕ್ಷನ್ವರೆಗೂ ಜನಗಳ ಪಾಠ ಕಲೀಲಿ ಖಂಡಿತ. ವಿ ಮನೋಹರ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್, ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಥರನೇ ಈ ಡೈರೆಕ್ಷನ್ನು ಚೆನ್ನಾಗಿದೆ. ಹೌದು ಖಂಡಿತ. ಹಾಂ ಅದೇ ದುಡ್ಡು ಇಸ್ಕೊಳ್ಳಿ, ಯಾರ್ದೋ ದುಡ್ಡು ಅದು ಇಸ್ಕೊಳ್ಳಿ, ಆದರೆ ನ್ಯಾಯವಾಗಿ ಯೋಚನೆ ಮಾಡಿ ಯಾರು ಕರೆಕ್ಟ್ ಪರ್ಸನ್ ಅಂತ ಅಂಥವ್ರಿಗೆ ಓಟ್ ಹಾಕಬೇಕು. ದುಡ್ಡು ಇಸ್ಕೊಳ್ಳಿ ಬೇಡ ಅನ್ನಲ್ಲ, ಅವರು ಏನು ಕಷ್ಟಪಟ್ಟಿದ್ದು ದುಡ್ಡಲ್ಲ ಅದು ಇಸ್ಕೊಳ್ಳಿ, ಬಡವ್ರಿಗೊಂದು ಅನುಕೂಲ ಆದಂಗೆ ಆಗುತ್ತೆ. ಆದರೆ ಆ ಓಟ್ ಮಾತ್ರ ಕರೆಕ್ಟ್ ಜಡ್ಜ್ ಮಾಡಿ ಹಾಕಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಇಲ್ಲ ಇದು ಒಂದು ಹಳ್ಳಿ ಕಾನ್ಸೆಪ್ಟ್ ಅಂತ ನಾವು ಕೇಳಿದೆ, ಸ್ಟೋರಿ ಕೇಳಿ ಹೋದಾಗ ಯಾವ ಥರ ಬರುತ್ತೋ ಅಂತ ಅನ್ಕೊಳ್ತಾ ಇದ್ದೀವಿ. ಬಟ್ ಫುಲ್ ಸಿನಿಮಾ ನೋಡಿದ ಮೇಲೆ ಒಂದು ನಿಜವಾಗ್ಲೂ ಒಳ್ಳೆ ಲೆಸನ್ ಎಲ್ಲರಿಗೂ, ಇದು ಯಾರಿಗೇ ಆಗಲಿ ಎಲೆಕ್ಷನ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ರಂಗ ಇರ್ಬೋದು, ಎಲ್ಲದಕ್ಕೂ ಒಂದು ಒಳ್ಳೆ ಒಂದು ಮೆಸೇಜ್ ಸಿಗ್ತಾ ಇದೆ. ಯಾಕಂದರೆ ದುಡ್ಡಿಂದನೇ ಎಲ್ಲ ಆಗಲ್ಲ, ಮನುಷ್ಯತ್ವ ಬೇಕು, ಪ್ರೀತಿ ಬೇಕು, ಮಾನವೀಯತೆಯ ಸಂಬಂಧಗಳು ಒಬ್ರಿಗೊಬ್ರದ್ದು ಒಂದು ಚೆನ್ನಾಗಿದ್ದಾಗ ಮಾತ್ರ ನಾವು ಏನಾದರೂ ಗೆಲ್ಲಬಹುದು ಅನ್ನೋದು ಒಂದು ಅರ್ಥ ಇದೆ ಸರ್. ಅದಕ್ಕೆ ಲಾಸ್ಟಲ್ಲಿ ಪುನೀತ್ ಸರ್ನ ತೋರಿಸ್ತಾರೆ. ಅವರು ಹೇಗೆ ಮಾಡಿದ್ರು ನಿಮಗೆ ಎಲ್ಲ ಗೊತ್ತಿದೆ, ಯಾರನ್ನು ಭೇದ ಭಾವ ಇಲ್ಲದೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೇ ಅವರು ಸಹಾಯ ಮಾಡ್ಕೊಂಡು ಹೋಗಿದ್ದಾರೆ. ಆ ರೀತಿಯ ಸಹಾಯ, ಆ ಥರ ಜನಗಳು ಅದನ್ನು ಅರ್ಥ ಮಾಡಿಕೊಂಡು ಆ ಮಾನವೀಯತೆನ ತಮ್ಮ ಒಳಗಡೆ ಹುಟ್ಟಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಭಾವ. ಒಳ್ಳೆ ಮೆಸೇಜ್ ಅಂತೂ ಇದೆ, ರಾಜಕೀಯ ಇಲ್ಲೇ ಬೇರೆ ಕಡೆನೂ ನಾವು ಸೋಷಿಯಲ್ ಸರ್ವಿಸ್ ಮಾಡ್ಬೋದು ಅಂತ ಬೆಸ್ಟ್ ಮೆಸೇಜ್ ಅದು ಕೊಟ್ಟಿರೋದು. ಇದೊಂದು ಮಾತು ಸತ್ಯ, ತುಂಬ ಚೆನ್ನಾಗಿದೆ. ರಾಜಕೀಯ ಅಲ್ಲ, ಪದವಿ ಅಧಿಕಾರ ಏನೂ ಇಲ್ಲದೆ ಸಮಾಜ ಸೇವೆ ಅನ್ನೋದನ್ನು ಯಾರು ಬೇಕಾದರೂ ಮಾಡ್ಬೋದು ತಮ್ಮ ಕೈಲಾದಷ್ಟು ಅನ್ನೋದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಕ್ಚುಲಿ ಇದು ಬಿಫೋರ್ ಎಲೆಕ್ಷನ್ ಬಂದಿದ್ರೆ ಮೂವಿ ಎಲ್ಲೋ ಇರ್ತಾ ಇತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಲಾಸ್ಟಲ್ಲಿ ತುಂಬ ಸಂತೋಷ ಆಗಿದೆ. ನಮ್ಮ ಅಪ್ಪು ಬಾಸ್ ನೋಡ್ತಾ ಇದ್ವಿ, ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಜೈ ಅಪ್ಪು ಫ್ಯಾನ್ಸ್, ಜೈ ಅಪ್ಪು ಬಾಸ್. ತುಂಬ ಮೆಸೇಜ್ ಸರ್. ಆ್ಯಕ್ಚುಲಿ ಇದು ಬಿಫೋರ್ ಎಲೆಕ್ಷನ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಮೂವಿ. ನಾವು ಈಗಿನ ಸಿಚುವೇಶನ್ ದುಡ್ಡು ತೊಗೊಂಡು ಯಾರಿಗೆ ಹಿಂಗೆ ಓಟ್ ಆಗ್ತಾ ಇದ್ದಾರೆ ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ತುಂಬ ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ ನಾವು, ಎಸ್ಪೆಷಲಿ ಯೂತ್. ನಾವು ಯೂತ್ ಯಾವ ಥರ ಓಟ್ ಆಗಬೇಕು ಅನ್ನೋದನ್ನು ಈ ಮೆಸೇಜ್ ಮುಖಾಂತರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮುಂದೆ ದಯವಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ಲ ಥಿಯೇಟರ್ ಬಂದು ವಾಚ್ ಮಾಡಿ. ಗೆದ್ದಾದ್ಮೇಲೆ ಒಂಥರ ಇರ್ತಾರೆ, ಗೆದ್ದಾದ್ಮೇಲೆ ಯಾವ ಥರ ಇರ್ತಾರೆ ಅಂದರೆ ಎಲ್ಲ ನಮ್ಗೆ ಅಹಂಕಾರ ಬರುತ್ತೆ, ನಮ್ಮದೇ ಪವರ್ ಅಂತಾರೆ, ನಾವು ಸೀಟ್ ಮೇಲೆ ಕುತ್ಕೊಂಡ್ರೆ ನಮ್ಮದೇ ಆಕಾರ ಇರ್ತಾರೆ. ಅದರಿಂದ ಅವರು ಏನೇನೋ ಅಂತಾರೆ, ಅದನ್ನು ಈಡೇರಿಸೋಕ್ಕಾಗಲ್ಲ. ಅವ್ರ ಜನ ಎಲ್ಲ ಒಗ್ಗಟ್ಟಾಗವೆ, ಮತ್ತೆ ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಮತ್ತೆ ಇವ್ರನ್ನ ಹೀರೋ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಬಟ್ ಹೀರೋ ಅವ್ರು ಸೆಲೆಕ್ಟ್ ಆಗಲ್ಲ, ನಮ್ಮ ಅಪ್ಪು ಬಾಸ್ ತೋರಿಸ್ಬಿಟ್ಟು ಅಪ್ಪು ಬಾಸ್ ಯಾವ ದಾರಿನಲ್ಲಿ ಹೋಗಿದ್ದಾರೆ ಅದೇ ದಾರಿನಲ್ಲಿ ಹೋಗ್ತಾರೆ ಅಂತ ಹೀರೋ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಥ್ಯಾಂಕ್ ಯು ಸರ್.